ರಿಯಾಕ್ಷನ್ ಈಗ ಬರ್ತಾ ಇರುವಂತ ಮುನ್ನಡೆ ಏನು ಬರ್ತಾ ಇದೆ ಲೀಡಿಂಗ್ ಇದು ಬಿಜೆಪಿಗೆ ಒಂದು ರೀತಿ ಸಂತಸವನ್ನ ತಂದಿದೆ ಕಳೆದ ಬಾರಿ ನಾವು ರಾಜಸ್ಥಾನ ಸೋತಿದ್ರಿ ಮಧ್ಯಪ್ರದೇಶ ಸೋತಿದ್ರಿ ಛತ್ತೀಸ್ಗಢದಲ್ಲೂ ಕೂಡ ಬಹಳ ಹಿನ್ನಡೆಯನ್ನ ಅನುಭವಿಸಿದ್ರಿ ಅದರ ಈ ಸೀಟ್ ಮಾತ್ರ ನಾವು ಬಂದಿದ್ವಿ ಅದೇ ರೀತಿ ತೆಲಂಗಾಣದಲ್ಲೂ ಕೂಡ ನಾವು 4 ಸೀಟ್ ಮಾತ್ರ ಬಂದಿದ್ವಿ ಎಂಎಲ್ಎ ಸೀಟ್ ಈ ಬಾರಿ ರಾಜಸ್ಥಾನದಲ್ಲಿ ನನಗೆ ಅನಿಸುತ್ತೆ 2/3 ಮೆಜಾರಿಟಿ ಬರಬಹುದು ಎಲ್ಲರೂ ಮಧ್ಯಪ್ರದೇಶ 50-50 ಅಂತ ಇದ್ರು ಮಧ್ಯಪ್ರದೇಶದಲ್ಲೂ ಕೂಡ ಸ್ವೀಪ್ ಆಗ್ತಾ ಇದೆ ಬಿಜೆಪಿ ಸ್ವೀಪ್ ಆಗ್ತಾ ಇದೆ ಮತ್ತೆ ಛತ್ತೀಸ್ಗಢದಲ್ಲೂ ಕೂಡ ಒಳ್ಳೆ ಸಾಧನೆಯನ್ನು ಮಾಡಿದರೆ ಗೊತ್ತಿಲ್ಲ ನೆಕ್ ಟು ನೆಕ್ ಬರಬಹುದು ಅಂತ ಇನ್ನು ರಿಸಲ್ಟ್ ಕಂಪ್ಲೀಟ್ ಆದ್ಮೇಲೆ ನೆಕ್ ಟು ನೆಕ್ ಫೈಟ್ ಆಗ್ಬೋದು ತೆಲಂಗಾಣದಲ್ಲಿ ಬಿಜೆಪಿ ಈಗ 11 ಸೀಟ್ ಲೀಡ್ ಇದೆ ಈಗ ನಾನು ನೋಡಿದಂತ ಒಂದು ಸಮೀಕ್ಷೆ ಏನು ಇದು ಬಂದ ರಿಸಲ್ಟ್ ಬರ್ತಾ ಇದೆ ಅದರಲ್ಲಿ 11 ಸೀಟು ಅಂದ್ರೆ ಎಲ್ಲ ಕಡೆನೂ ಬಿಜೆಪಿ ತನ್ನ ಅಸ್ತಿತ್ವವನ್ನ ಜಾಸ್ತಿ ಮಾಡ್ಕೊಂಡಿರುವಂಥದ್ದು ವಿಜಯದ ಬೇರಿಯನ್ನ ಬಾರಿಸಿರುವಂಥದ್ದು ಇದೆಲ್ಲ ಕೂಡ ನರೇಂದ್ರ ಮೋದಿಯವರ ಒಂದು ವರ್ಚಸ್ಸು ನರೇಂದ್ರ ಮೋದಿಯವರ ಪ್ರಭಾವ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಒಂದು ರಿಸಲ್ಟ್ ಹೀಗೆ ಕಂಟಿನ್ಯೂ ಆದರೆ ನನಗೆ ಅನಿಸುತ್ತೆ ಎರಡು ರಾಜ್ಯಗಳಲ್ಲಿ ಪೂರ್ಣ ಬಹುಮತ ಮತ್ತು ಛತ್ತೀಸ್ಗಢದಲ್ಲೂ ಕೂಡ ನಾವು ಪ್ರಯತ್ನ ಮಾಡಬಹುದು ಆ ರೀತಿ ವಾತಾವರಣ ಇದೆ ತೆಲಂಗಾಣದಲ್ಲೂ ನೋಡಬೇಕು ತೆಲಂಗಾಣದಲ್ಲೂ ಕೂಡ ಅವರು 20 ಸೀಟ್ ಏನೋ ಮುಂದೆ ಇದ್ದಾರೆ ಅವರು ಕಾಂಗ್ರೆಸ್ ಅಲ್ಲಿ ಒಂದು ಕಡೆ ಮಾತ್ರ ನೋಡ್ಬೇಕು ಅಲ್ಲಿ ಇನ್ನು ಬೇರೆ ಬೇರೆ ಪಾರ್ಟೀಸ್ ಎಲ್ಲ ಇದೆ ಅಲ್ಲಿ ಏನಾಗುತ್ತೆ ಅಂತ ನೋಡ್ಬೋದು ಇಲ್ಲೊಂದು ಬಹಳಷ್ಟು ಜನ ಕಾಂಗ್ರೆಸ್ ಲೀಡರ್ಗಳಲ್ಲೆಲ್ಲ ರೆಸಾರ್ಟ್ ರಾಜಕಾರಣಕ್ಕೆ ಹೋಗಿದ್ದಾರೆ ಏನು ದೊಡ್ಡ ಸಾಧನೆ ಮಾಡಿದೆ ಎಲ್ಲ ಕಡೆ ಟೋಪಿ ಹಾಕಂತವ್ರೆ ಇದು ಎಲ್ಲ ಕಡೆ ಖಾಲಿ ಆತಾ ಇದೆ ಇಲ್ಲಿ ಹೋಗಿ ಏನೋ ಟವಲ್ ಹಾಕೊಂಡು ರೆಸಾರ್ಟ್ ರಾಜಕಾರಣ ಏನೋ ಒಂದು ಶೋ ತೋರ್ಸಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ಬರಗಾಲ ಬಂದಿದೆ ಜನರು ಸಂಕಷ್ಟದಲ್ಲಿದ್ದಾರೆ ಇದೇನು ಕೇರಿಲ್ಲ ಎಲ್ಲ ಮಂತ್ರಿಗಳು ತೆಲಂಗಾಣದ ರೆಸಾರ್ಟ್ಗಳಲ್ಲಿ ಅವ್ರಿಗೆ ತೆಲಂಗಾಣದ ಎಮ್ ಎಲ್ ಎಗಳಿಗೆ ಒಂಥರ ಸರ್ವಿಸ್ ಕೊಡಕ್ಕೆ ಹೋಗಿದ್ದಾರೆ ಒಂಥರ ನಾಚಿಕೆ ಹೇಳಿನ ಸಂದರ್ಭ ಅಂತ ಅನ್ಸುತ್ತೆ.